मंगलूरु जिलाडळित जिला आयुष इलाके नेहरू युवा केंद्र मंगलूरदर संयुक्त आश्रयदल्लि अंतरराष्ट्रीय योग दिनाचरणेयु मंगलूरिन पुरभवंतले नडेयितु। कार्यक्रमवन्न दीप बेळगिसुव मूलक उद्घाटिसि मातनाडिद मंगलूरु दक्षिण नगर शासकरद डी वेदव्यास कामत्रवरु हिंदे योग केवल भारतक्के मात्र सीमितवागिद्दु आदरे प्रधानमंत्री नरेंद्र मोदी अवरिंद ई समयदल्लि इडी विश्वक्के पसरिसिदे एंदरु। प्रपंचदल्लि इवत्तु ಯೋಗದ ಹಬ್ಬವನ್ನು ಆಚರಿಸುತ್ತಾ ಇದ್ದಾರೆ। ಇದಕ್ಕೆ ಮೂಲವಾಗಿ ಕಾರಣ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವರು ಈ ವಿಶ್ವಸಂಸ್ಥೆಯಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಹೇಳುವಂತದ್ದು ಜೂನ್ 21 ದಿನಾಂಕವನ್ನು ನಿಗದಿಪಡಿಸಿ ವಿಶ್ವಸಂಸ್ಥೆಯಲ್ಲಿ ಮಂಡಿಸಿದ ಪ್ರಕಾರ ಅವತ್ತು ವಿಶ್ವಸಂಸ್ಥೆ ಇದನ್ನ ಅಂಗೀಕಾರಗೊಂಡು ಇಡೀ ಪ್ರಪಂಚದಾದ್ಯಂತ ಇವತ್ತು ಯೋಗವನ್ನು ಆಚರಿಸುತ್ತಾ ಇದ್ದಾರೆ। ಹಾಗಾಗಿ ಮಾನಸಿಕ ಮತ್ತು ಸದೃಢವಾಗಿ ಇರಲಿಕ್ಕೆ ಮುಂದಿನ ಬದುಕುವ ಕಲೆ ಅಂತ ಹೇಳುವಂತದ್ದು ಹೇಳ್ತಾರೆ। ಇದು ಯಶಸ್ವಿಯಾಗಿ ಬದುಕಲಿಕ್ಕೆ ಅದರೊಂದಿಗೆ ಎಲ್ಲರಿಗೆ ದೈಹಿಕವಾಗಿ ಮತ್ತು ಸ್ಪಿರಿಚುವಲಿ ಅದನ್ನೊಂದು ಸದೃಢವಾಗಿ ಮಾಡಲಿಕ್ಕೆ ಯೋಗ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತದೆ। ಅದರಲ್ಲಿ ಒತ್ತಡದ ಜೀವನದಲ್ಲಿ ಬಹಳಷ್ಟು ಮನಸ್ಸಿಗೆ ಶಾಂತಿ ಕೊಟ್ಟು ಒಂದು ನಮಗೆ ಇನ್ನಷ್ಟು ಸ್ಪೀಡ್ ಮಾಡುವಂತ ದೃಷ್ಟಿಯಲ್ಲಿ ಯೋಗ ಸಹಾಯಕವಾಗುತ್ತದೆ। ಬಳಿಕ ಮಂಗಳೂರು ಉತ್ತರ ನಗರ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಮಾತನಾಡಿ 5 ವರ್ಷಗಳಿಂದ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ದೇವೆ। ಜನರು ಯೋಗದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಬೇಕು, ಇದರಿಂದಾಗಿ ಆರೋಗ್ಯವು ಉತ್ತಮವಾಗಿರುತ್ತೆ ಎಂದರು। ನಾವು ಸಂಭ್ರಮಿಸುತ್ತಿದ್ದೇವೆ, ಆಚರಿಸುತ್ತಿದ್ದೇವೆ। ಈ ವರ್ಷದ ಮುಖ್ಯವಾಗಿ ಯೋಗದ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕತೆಯ ಬ್ಯಾಲೆನ್ಸ್ ಏನಿದೆ ಅದನ್ನು ಕಂಡುಕೊಳ್ಳುವಲ್ಲಿ ನಮ್ಮ ದೇಶದ ಮತ್ತು ಇಡಿ ಭೂಲೋಕದ ಎಲ್ಲ ಜನರಿಗೆ ಸಾಧ್ಯ ಆಗಲಿ ಅನ್ನುವಂತ ದೃಷ್ಟಿಕೋನದಿಂದ ಯೋಗ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ। ಮುಖ್ಯವಾಗಿ ಈ ಯೋಗ ದಿನಾಚರಣೆಯ ಈ ವರ್ಷದ ಥೀಮ್ ಏನು ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಬಗ್ಗೆ। ಲಾಸ್ಟ್ ವರ್ಷ ಪೀಸ್ ಇತ್ತು, ಈ ವರ್ಷ ಕ್ಲೈಮೇಟ್ ಚೇಂಜ್। ಅದರ ಬಗ್ಗೆ ಎಲ್ಲರೂ ಸಹ ಜನರು ಸಾರ್ವಜನಿಕರು ಗಮನವನ್ನ ಕೊಟ್ಟು ನಮ್ಮ ಕೈಯಿಂದ ನಿಸರ್ಗದ ಏನು ಹಾನಿಯನ್ನ ಮಾಡುತ್ತಿದೆ ಅದನ್ನ ಕಮ್ಮಿಗೊಳಿಸುವಂತ ಕಮ್ಮಿ ಮಾಡುವಂತ ನಿಸರ್ಗವನ್ನ ಕಾಪಾಡುವಂತ ಕೆಲಸವನ್ನ ನಾವು ಯೋಗದ ಮೂಲಕ ಮಾಡುವಂತ ಎಲ್ಲರಿಗೂ ಸಹ ಸಾವಿರಾರು ಯೋಗ ಆಸಕ್ತರಿಂದ ಯೋಗಾಸನ ನಡೆಯಿತು। ಈ ಸಂದರ್ಭದಲ್ಲಿ ಯೋಗಾಸನದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು। ಆದಿತ್ಯ ರಾವ್, ವಿ4 ನ್ಯೂಸ್, 24/7 ಮಂಗಳೂರು।